ವಕ್ಫ್ ಬೋರ್ಡ್ಗಳ ಪರಮಾಧಿಕಾರಕ್ಕೆ ಮೋದಿ ಸರ್ಕಾರ ಅಂಕುಶವನ್ನ ಹಾಕಿದೆ. ಹಿಂದಿನ ಯಾವ ಸರ್ಕಾರಗಳೂ ಮಾಡದ ಕೆಲಸವನ್ನ ಪೂರ್ತಿ ಮಾಡುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ನೆಹರು ತಂದ ವಕ್ಫ್ ಕಾನೂನಿಗೆ ಪಿವಿಎನ್ ಕೊಟ್ಟ ಅಧಿಕಾರ ಇದೆಯಲ್ಲ, ದೇಶದ ಯಾವೊಂದು ಬೋರ್ಡ್ಗಳಿಗೂ ಇಂತಹ ಅಧಿಕಾರ ಇರಲಿಲ್ಲ. ಆದರೆ ಈ ವಕ್ಫ್ ಕಾನೂನು ತಿದ್ದುಪಡಿಗೆ INDIA ಮೈತ್ರಿಕೂಟ ವಿರೋಧ ವ್ಯಕ್ತಪಡಿಸಿವೆ. ಹಾಗಾದ್ರೆ ಈ ವಕ್ಫ್ ಬೋರ್ಡ್ ಕಾನೂನಲ್ಲಿ ಏನೆಲ್ಲ ತಿದ್ದುಪಡಿಯನ್ನ ಮಾಡಿದೆ ಮೋದಿ ಸರ್ಕಾರ? ಇನ್ನು ಮುಂದೆ ವಕ್ಫ್ ಬೋರ್ಡ್ ಹೇಗೆ ನಡೆದುಕೊಳ್ಳಬೇಕಾಗತ್ತೆ? ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಮೋದಿ ಸರ್ಕಾರ ತಂದಿರುವಂತಹ ತಿದ್ದುಪಡಿಗೆ ವಿಪಕ್ಷಗಳೆಲ್ಲ ತಿರುಗಿ ಬಿದ್ದಿರೋದ್ಯಾಕೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಸ್ಟೋರಿಯಲ್ಲಿ ಕೊಡ್ತಾ ಇದೀವಿ. ಪೂರ್ತಿಯಾಗಿ ಈ ಸ್ಟೋರಿ ನೋಡಿ. ವಕ್ಫ್ ಮಂಡಳಿಯ ಪರಮಾಧಿಕಾರವನ್ನ ರದ್ದುಗೊಳಿಸುವುದು ಸೇರಿದ ಹಾಗೆ ಅನೇಕ ತಿದ್ದುಪಡಿಗಳಿಗಾಗಿ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋ ವಿಧೇಯಕವನ್ನ ಲೋಕಸಭೆಯಲ್ಲಿ ಮಂಡಿಸಿದೆ. ಇದರ ಬೆನ್ನಲ್ಲೇ ವಿಧೇಯಕದ ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 21 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನ ರಚನೆ ಮಾಡಿದೆ. ಈ ಸಮಿತಿಯಲ್ಲಿ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ, AIMIM ಸಂಸದ ಅಸಾದುದ್ದೀನ್ ಓವೈಸಿ ಸೇರಿದ ಹಾಗೆ ಅನೇಕ ಮಂದಿ ಇದ್ದಾರೆ. ಈ ಮಸೂದೆ ಕುರಿತು ಚರ್ಚೆ ಮಾಡಬೇಕಾದ ಬದಲಾವಣೆಗಳು ಸೇರಿದ ಹಾಗೆ ಅನೇಕ ರೀತಿಯಲ್ಲಿ ಪರಿಶೀಲನೆಯನ್ನ ಮಾಡುವುದಕ್ಕೆ 21 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇದರಲ್ಲಿ ಜಗದಾಂಬಿಕಾ ಪಾಲ್, ನಿಶಿಕಾಂತ್ ದುಬೆ, ತೇಜಸ್ವಿ ಸೂರ್ಯ, ಅಪರಾಜಿತ ಸಾರಂಗಿ, ಸಂಜಯ್ ಜೈಸ್ವಾಲ್, ದಿಲೀಪ್ ಸೈಕಿಯಾ, ಗೌರವ್ ಗೊಗೊಯ್, ಇಮ್ರಾನ್ ಮಸೂದ್, ಮೊಹಮ್ಮದ್ ಜಾವೇದ್, ಕಲ್ಯಾಣ್ ಬ್ಯಾನರ್ಜಿ, ಎ ರಾಜಾ, ಅರವಿಂದ್ ಸಾವಂತ್, ಸುರೇಶ್ ಗೋಪಿನಾಥ್, ಅಸಾದುದ್ದೀನ್ ಓವೈಸಿ ಸೇರಿದ ಹಾಗೆ ಪ್ರತಿಪಕ್ಷಗಳು, ಆಡಳಿತ ಪಕ್ಷಗಳ 21 ಸದಸ್ಯರಿದ್ದಾರೆ. ಹಾಗಾದ್ರೆ ಈಗ ಆಗಿರೋ ಬದಲಾವಣೆ ಏನು ಅಂತ ಹೇಳೋದಾದ್ರೆ, ದೇಶದ ಯಾವುದೇ ಆಸ್ತಿಯನ್ನ ವಕ್ಫ್ ಮಂಡಳಿ ಆಸ್ತಿ ಅನ್ನೋದಾಗಿ ಘೋಷಿಸುವ, ಅದನ್ನ ಯಾರೂ ಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೆ ಸಾಧ್ಯವಾಗದಂತಹ ಪರಮಾಧಿಕಾರವನ್ನ ವಕ್ಫ್ ಕಾಯ್ದೆಯು ಕೊಟ್ಟಿದೆ. ಆದ್ರೆ ಈ ಪರಮಾಧಿಕಾರವನ್ನ ರದ್ದುಗೊಳಿಸುವುದು ಪ್ರಮುಖ ಬದಲಾವಣೆ. ಇನ್ನು ಆಯಾ ರಾಜ್ಯಗಳ ವಕ್ಫ್ ಮಂಡಳಿಗಳಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಇರೋದು, ವಕ್ಫ್ ಮಂಡಳಿ ಆಸ್ತಿ ಬಗ್ಗೆ ಜಿಲ್ಲಾಧಿಕಾರಿ ತೀರ್ಮಾನವನ್ನ ತೆಗೆದುಕೊಳ್ಳೋದು ಸೇರಿದ ಹಾಗೆ ಅನೇಕ ಬದಲಾವಣೆಗಳನ್ನ ಮಾಡಲಾಗುತ್ತೆ. ಹಾಗೆ ಈ ಸಮಿತಿಯಲ್ಲಿ ಒಬ್ಬ ಕೇಂದ್ರ ಸಚಿವ, 3 ಸಂಸದರು, 3 ಮುಸ್ಲಿಂ ಸಂಘಟನೆಗಳ ಮುಖಂಡರು, ಹಾಗೆ 3 ಮುಸ್ಲಿಂ ಕಾನೂನು ತಜ್ಞರು ಕೂಡ ಇರ್ತಾರೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ 2 ಜಡ್ಜ್ಗಳು ಈ ಸಮಿತಿಯ ಸದಸ್ಯರಾಗಿರ್ತಾರೆ. ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅನ್ನೋದಾಗಿ ಘೋಷಿಸೋದಕ್ಕೂ ಮೊದಲು ನೋಟಿಸ್ ಕೊಡಬೇಕು, ಇದರ ಬಗ್ಗೆ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು, ವಕ್ಫ್ ಆಸ್ತಿಗಳ ಸರ್ವೆಯನ್ನ ಜಿಲ್ಲಾಧಿಕಾರಿ ಎದುರು ಮಾಡಬೇಕು, ಮಂಡಳಿಯ ನಿರ್ಧಾರ ಪ್ರಶ್ನಿಸಿ 90 ದಿನಗಳಲ್ಲಿ ಆಸ್ತಿಯ ಮಾಲೀಕರು ಅಥವಾ ಸಂಬಂಧಪಟ್ಟವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಅಧಿಕಾರ ಕೊಡಲಾಗಿದೆ. ಆಸ್ತಿ ಬದಲು ಹಣಕಾಸು ನೆರವು ಬಂದ್ರೆ ಆ ಹಣವನ್ನ ಕೇಂದ್ರ ಸರ್ಕಾರದ ಸಲಹೆಯಂತೆ ವಿಧವೆಯರು, ವಿಚ್ಛೇದನ ಪಡೆದವರು ಹಾಗೂ ಅನಾಥರ ಕಲ್ಯಾಣಕ್ಕೆ ವಿನಿಯೋಗಿಸಬೇಕು. ವಕ್ಫ್ ಮಂಡಳಿಯನ್ನ ವಿರೋಧ ಮಾಡ್ತಾ ಇರೋ ಬೋಹ್ರಾ ಹಾಗೂ ಅಗಾಖಾನಿ ಸಮುದಾಯದವರಿಗೆ ಪ್ರತ್ಯೇಕ ಮಂಡಳಿ ರಚಿಸೋದಕ್ಕೂ ಕೂಡ ಪ್ರಸ್ತಾಪಿಸಲಾಗಿದೆ. ಈ ವಕ್ಫ್ ಕಾಯ್ದೆ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಮುಸ್ಲಿಂ ವ್ಯಕ್ತಿಯೊಬ್ಬ ಧಾರ್ಮಿಕ ಕಾರಣಕ್ಕಾಗಿ ದಾನವಾಗಿ ನೀಡಿದ ಭೂಮಿಯನ್ನ ನಿಯಂತ್ರಿಸೋ ದಿಸೆಯಲ್ಲಿ 1995 ವಕ್ಫ್ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದಕ್ಕೆ ಮುಸ್ಲಿಂ ಕಾನೂನನ್ನ ಕೂಡ ಅನ್ವಯ ಮಾಡಲಾಗಿದೆ. ಧಾರ್ಮಿಕ ಕಾರಣಕ್ಕಾಗಿ ಕೊಟ್ಟ ಆಸ್ತಿ ವಕ್ಫ್ ಮಂಡಳಿ ವ್ಯಾಪ್ತಿಗೆ ಬರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಆಸ್ತಿಯನ್ನ ವಕ್ಫ್ ಮಂಡಳಿ ತನ್ನ ಆಸ್ತಿಯನ್ನ ಘೋಷಿಸೋದ್ರ ಜೊತೆಗೆ ಅದನ್ನ ವಶಕ್ಕೆ ಪಡೆಯೋ ಪರಮಾಧಿಕಾರವನ್ನ ಹೊಂದಿದೆ. ಇದು ಜನರ ಅಸಮಾಧಾನಕ್ಕೂ ಕೂಡ ಕಾರಣ ಅಂತ ಹೇಳಬಹುದು. INDIA ಮೈತ್ರಿಕೂಟದ ಅನೇಕ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದ್ರೆ, ಈ ವಕ್ಫ್ ಬೋರ್ಡ್ ಕಾನೂನು ತಿದ್ದುಪಡಿ ಮಸೂದೆಯನ್ನ ಮಂಡಿಸಿರೋ ಕೇಂದ್ರ ಸರ್ಕಾರದ ನಿಲುವನ್ನ ಸೂಫಿ ಇಸ್ಲಾಮಿಕ್ ಬೋರ್ಡ್ ಸ್ವಾಗತ ಮಾಡಿದೆ. 70 ವರ್ಷಗಳಿಂದ ಆಗ್ತಾ ಇರೋ ಅನ್ಯಾಯ ಇನ್ನಾದ್ರೂ ಸರಿ ಹೋಗ್ಲಿ ಅಂತ ಆಶಿಸಿದೆ. ತ್ರಿವಳಿ ತಲಾಖನ್ನ ಮೋದಿ ಸರ್ಕಾರ ಜಾರಿಗೆ ತಂತು, ಇದರಿಂದ ನಮ್ಮ ಸಮುದಾಯದ ಮಹಿಳೆಯರು ಸುರಕ್ಷಿತರಾದ್ರು, ಹಾಗೆ ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಆಗ್ತಾ ಇದ್ದ ಅನ್ಯಾಯ ಸರಿ ಹೋಗಬಹುದು ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅಂತ ಸೂಫಿ ಇಸ್ಲಾಮಿಕ್ ಬೋರ್ಡ್ನ ರಾಷ್ಟ್ರೀಯ ಅಧ್ಯಕ್ಷ ಮನ್ಸೂರ್ ಖಾನ್ ಅಭಿಪ್ರಾಯಪಟ್ಟಿದ್ದಾರೆ. आज तक जो है जिस तरीके से 70 साल में वक्फ बोर्ड की जमीनों का मिसयूज हुआ है, उसको सामने रखते हुए हमने जो है वक्फ बोर्ड को कुछ सजेशंस दिए थे, और उसमें प्राइमरी सजेशन हमारा ये था कि इसको माइनॉरिटी मिनिस्ट्री से निकाल के इसको जो है होम मिनिस्ट्री के अंडर में ले लिया जाए, ताकि जो है जितने भी कब्जे हैं वो खाली कराए जा सकें, और कोई और कोई भी अगर चीज होती है, मिसयूज होता है, तो होम मिनिस्ट्री डायरेक्टली उसके अंदर जो है ना अपनी हस्तक्षेप करके केसेस बना सकती है, प्रोसिक्यूशन कर सकती है.
तो प्रोसिक्यूशन की वजह से हमने इसको जो है हमारा सजेशन था कि ये होम मिनिस्ट्री में चला जाए, लेकिन ठीक है अब जो है बिल के अंदर ही आया है कि कलेक्टर के अंदर में अगर जा रहा है तो भी इसके अंदर कोई हर्ज नहीं है, पहले से तो चीजें बेहतर ही होंगी इसमें। ಇಷ್ಟಾದರೂ ಇದರ ಬಗ್ಗೆ ವಿರೋಧ ರೀತಿಯಲ್ಲಿ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಮ್ಮೆ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಗುರುತಿಸಿಬಿಟ್ರೆ ಅದನ್ನ ಹಿಂಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದಲ್ಲಿ ಒಟ್ಟು 30 ವಕ್ಫ್ ಮಂಡಳಿಗಳಿದ್ದು ಒಟ್ಟು 9 ಲಕ್ಷ ಎಕರೆ ಭೂಮಿಯನ್ನ ನಿರ್ವಹಿಸ್ತಾ ಇವೆ. ಈ ಭೂಮಿಯ ಒಟ್ಟು ಮೌಲ್ಯ ಸುಮಾರು 1.2 ಲಕ್ಷ ಕೋಟಿ ರೂಪಾಯಿ ಎನ್ನಲಾಗಿದೆ. ಇದೇ ಕಾರಣಕ್ಕಾಗಿ ವಕ್ಫ್ ಬೋರ್ಡ್ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ಹೊಂದಿರೋ 3ನೇ ಸಂಸ್ಥೆಯಾಗಿದೆ. ರೈಲ್ವೆ ಹಾಗೂ ರಕ್ಷಣಾ ಇಲಾಖೆಯ ನಂತರ ವಕ್ಫ್ ಮಂಡಳಿ ಬಳಿಯಲ್ಲೇ ಹೆಚ್ಚು ಭೂಮಿ ಇದೆ. ಈ ಹಿನ್ನೆಲೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ವಕ್ಫ್ ತಿದ್ದುಪಡಿ ಮಸೂದೆಯ ಪ್ರಮುಖ ಅಂಶಗಳನ್ನ ಹೇಳೋದಾದ್ರೆ, ಹಲವು ಮಹತ್ವದ ಸುಧಾರಣೆಗಳನ್ನ ಈ ತಿದ್ದುಪಡಿ ಮಸೂದೆ ಪ್ರಸ್ತಾಪ ಮಾಡಿದೆ. ಪ್ರಮುಖವಾಗಿ ರಾಜ್ಯಗಳ ವಕ್ಫ್ ಮಂಡಳಿ ಜೊತೆಯಲ್ಲೇ ಕೇಂದ್ರೀಯ ವಕ್ಫ್ ಸಮಿತಿ ರಚನೆ, ಮುಸ್ಲಿಂ ಮಹಿಳೆ ಹಾಗೂ ಮುಸ್ಲಿಮೇತರ ಸದಸ್ಯರ ನೇಮಕ, ಪ್ರತಿ ರಾಜ್ಯಗಳ ಬೋರ್ಡ್ಗಳು ಹಾಗೂ ಕೇಂದ್ರೀಯ ಪರಿಷತ್ನಲ್ಲೂ ತಲಾ 2 ಮಹಿಳೆಯರನ್ನ ನೇಮಕ ಮಾಡಬೇಕು ಅಂತ ಈ ತಿದ್ದುಪಡಿ ಮಸೂದೆ ಹೇಳುತ್ತೆ. ಯಾವುದೇ ಭೂಮಿಯನ್ನ ವಕ್ಫ್ ಆಸ್ತಿ ಅಥವಾ ಸರ್ಕಾರಿ ಭೂಮಿ ಅಂತ ನಿರ್ಧರಿಸುವ ಅಧಿಕಾರವನ್ನ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕೈಗೆ ಕೊಡಬೇಕು ಅಂತ ಈ ಮಸೂದೆ ಹೇಳುತ್ತೆ. ಈ ಮೂಲಕ ವಕ್ಫ್ ನ್ಯಾಯಾಧಿಕರಣದಿಂದ ಅಧಿಕಾರ ಡಿಸಿಗೆ ಹಸ್ತಾಂತರವಾಗುತ್ತೆ. ಈ ಬದಲಾವಣೆಗೆ ಪ್ರಮುಖವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ರೀತಿ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಆಸ್ತಿಗಳ ದುರ್ಬಳಕೆ ಆಗಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಮುಸ್ಲಿಮರ ಬೊಹರಾಸ್ ಹಾಗೂ ಅಘಘಾನಿ ಪಂಗಡದ ಆಸ್ತಿಗಳ ನಿರ್ವಹಣೆಗೆ ಪ್ರತ್ಯೇಕ ಔಕಾಫ್ ಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಮಸೂದೆ ಹೇಳುತ್ತೆ. ಜೊತೆಯಲ್ಲೇ ವಕ್ಫ್ ಮಂಡಳಿಯಲ್ಲಿ ಶಿಯಾ, ಸುನ್ನಿ, ಬೊಹರಾಸ್ ಹಾಗೂ ಅಘಘಾನಿ ಪಂಗಡಗಳ ಪ್ರಾತಿನಿಧ್ಯ ಇರಲೇಬೇಕು ಅಂತಾನು ಹೇಳುತ್ತೆ. ಭಾರತ ಸರ್ಕಾರದ ಸಿಎಜಿ ನೇಮಕ ಮಾಡುವ ಆಡಿಟರ್ಗಳು ವಕ್ಫ್ ಆಸ್ತಿಗಳ ಲೆಕ್ಕ ಪರಿಶೀಲನೆ ಮಾಡುವ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಈ ಮಸೂದೆ ಮೂಲಕ ನೀಡಲಾಗುತ್ತೆ. ಯಾವುದೇ ಆಸ್ತಿಯನ್ನ ವಕ್ಫ್ ಮಂಡಳಿಗೆ ನೀಡೋರು ಕಡ್ಡಾಯವಾಗಿ ವಕ್ಫ್ ನಾಮ ಮಾಡಿಸಬೇಕು, ಲಿಖಿತ ದಾಖಲೆಗಳಲ್ಲಿ ಆಸ್ತಿಯನ್ನ ವಕ್ಫ್ ಮಂಡಳಿಗೆ ಬರೆದುಕೊಡಬೇಕು ಅಂತ ಮಸೂದೆ ಹೇಳುತ್ತೆ. ಇದಕ್ಕೂ ಮುಂಚೆ ಕೇವಲ ಬಾಯಿ ಮಾತಿನಲ್ಲೇ ವಕ್ಫ್ಗೆ ಆಸ್ತಿ ಒಪ್ಪಂದ ಆಗ್ತಾ ಇತ್ತು. ಈಗ ಈ ರೀತಿಯ ಸಾಕಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಪ್ರತಿ ಸಲ ಅಧಿಕಾರಕ್ಕೆ ಬಂದಾಗ್ಲೂ ಆಗಸ್ಟ್ 5 ಏನಾದರೂ ಒಂದು ವಿಶೇಷತೆಯನ್ನ ಎನ್ಡಿಎ ಸರ್ಕಾರ ದೇಶಕ್ಕೆ ನೀಡ್ತಾ ಬಂದಿದೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ 370 ವಿಧಿ ರದ್ದಾಗಿತ್ತು. ಆಗಸ್ಟ್ 5 ರಾಮ ಮಂದಿರ ಸ್ಥಾಪನೆಗೆ ಶಂಕು ಪೂಜೆ ನೆರವೇರಿತು. ಈಗ ಆಗಸ್ಟ್ 5 ಪ್ರಮುಖ ಹೆಜ್ಜೆಯನ್ನ ಮೋದಿ ಸರ್ಕಾರ ಇಟ್ಟಿದೆ. ಸೊ ವಕ್ಫ್ ಬೋರ್ಡ್ ಆಕ್ಟ್ ನಲ್ಲಿ ಅನೇಕ ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸಚಿವ ಸಂಪುಟದಲ್ಲಿ ಇದೇ ದಿನಾಂಕದಂದು ನಿರ್ಧರಿಸಿತು. ಅದರ ಪ್ರಕಾರವೇ ಲೋಕಸಭೆಯಲ್ಲಿ ಕಾನೂನು, ಸಂಸದೀಯ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಸಚಿವ ಕಿರಣ್ ರಿಜಿಜು ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆಯನ್ನ ಪರಿಚಯಿಸಿದ್ದಾರೆ.